ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸತ್ಯ, ಪರನ್ ಹತ್ರ ನೇರವಾಗಿ ಮಾತಾಡಿದಕ್ಕೆ ಎಲ್ಲ ಸರಿ ಹೋಯ್ತು. ಇಲ್ಲಾಂದ್ರೆ ನನ್ನ ಭಯ, ಅವಳ ಆತಂಕ ಇನ್ನೂ ಜಾಸ್ತಿ ಆಗ್ತಿತ್ತೆ ಹೊರತು ಅದಕ್ಕೆ ಪರಿಹಾರ ಅಂತೂ ಸಿಗ್ತಾ ಇರ್ಲಿಲ್ಲ. ಇದ್ರ ಬಗ್ಗೆ ನೀನ್ ನನ್ ಜೊತೆ ಮಾತಾಡೋದು ತಪ್ಪು. ನಿನಗೆ ಏನ್ ಅನಿಸ್ತಿದ್ಯೋ ನೀನ್ ನೇರವಾಗಿ ಹೋಗಿ ಅವಳ ಹತ್ರನೇ ಕೇಳು, ಅವಳ ಹತ್ರನೇ ಮಾತಾಡು. ಇಷ್ಟೆಲ್ಲ ಶ್ರಾವಣಿ ಮೇಡಮ್ ವರನ್ ಜೊತೆ ಮಾತಾಡೋದಿದ್ದಕ್ಕಾಯ್ತು. ಥ್ಯಾಂಕ್ಸ್ ಮೇಡಮ್. ಇದೇನಿದು, ಶ್ರಾವಣಿ ಮೇಡಮ್ ಬಗ್ಗೆ ಮಾತಾಡಿದಾಗೆಲ್ಲ ಒಂದೇ ಎದುರುಗಡೆ ಇರ್ತಾರೆ, ಇಲ್ಲಾಂದ್ರೆ ಫೋನ್ ಮಾಡ್ತಾರಲ್ಲ. ಹೇಳಿ ಮೇಡಮ್. ಸುಪ್ಪು, ಏನ್ ಗೊತ್ತಾ, ನಾನು ನಿನ್ನೆ ರಾತ್ರಿ ನಿದ್ದೆ ಮಾಡಿದವಳು ಇವತ್ತು ಬೆಳಗ್ಗೆನೆ ಕಂಡ್ಬಿಟ್ಟಿರೋದು. ಒಂದೇ ಒಂದ್ ನಿಮಿಷನೂ ಯೋಚನೆ ಆಗಿಲ್ಲ ಗೊತ್ತಾ, ನಿದ್ದೆ ಬರ್ದೆ ಒದ್ದಾಡ್ಲೂ ಇಲ್ಲ. ಇಷ್ಟು ದಿನ ಸರಿಯಾಗಿ ನಿದ್ದೆನೆ ಬರ್ತಾ ಇರ್ಲಿಲ್ಲ, ಒಂದಲ್ಲ ಒಂದ್ ಯೋಚನೆ ತಲೆಯಲ್ಲಿ ಕೊಳಿತಾನೆ ಇರ್ತಿತ್ತು. ಹಾಗೆಲ್ಲ ಹೇಳ್ಬೇಡಿ ಮೇಡಮ್, ಎಕ್ಸಾಮ್ ಹಾಲಲ್ಲೇ ನಿದ್ದೆ ಹೊಡೆದವ್ರು ನೀವು. ಸುಬ್ಬು, ಸಾರಿ ಸಾರಿ, ಹೇಳಿ ಮೇಡಮ್. ಪ್ರತಿ ದಿನ ಪ್ರತಿ ಕ್ಷಣ ಅಪ್ಪನ ಬಗ್ಗೆ ಕನ್ಸ್ ಕಾಣ್ತಿದ್ದ ಕಣ್ಗಳಿಗೆ ನಿದ್ದೆನೆ ಬರ್ತಿರ್ಲಿಲ್ಲ ಸುಬ್ಬು. ನಿದ್ದೆ ಬಂದ್ಮೇಲೆ ಬೀಳೋ ಕನ್ಸ್ಗಳಿಗೂ ನಿದ್ದೆ ಮಾಡಕ್ ಬಿಡದೆ ಇರೋ ಕನ್ಸ್ಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ನಿನ್ನಿಂದಾಗಿ ನಾನ್ ಕಂಡಿದ್ ಕನ್ಸ್ಗಳೆಲ್ಲ ನಿಜ ಆಗ್ತಿದೆ ಸುಬ್ಬು. ಆದ್ರೂ ನನಗೆ ಅಂತೂ ನಂಗ್ ಮರೆಯೋಕೆ ಆಗದೆ ಇರೋ ದಿನ ಗೊತ್ತಾ, ನಾನು ಅಪ್ಪನ ಬಗ್ಗೆ ಮನ್ಸ್ ಬಿಚ್ಚ ಮಾತಾಡಿದ್ದು, ನನ್ ಕೈಯಾರೆ ಅಪ್ಪಂಗ್ ಊಟ ತಿನ್ಸಿದ್ದು, ಯಪ್ಪ ನನ್ ಜೀವನ ಸಾರ್ಥಕ ಅನ್ಸಿದೆ ಸುಬ್ಬು. ಬರೀ ಇಷ್ಟೇ ಅಲ್ಲ ಮೇಡಮ್, ಇನ್ ಮುಂದೆ ನೋಡ್ತಾ ಇರಿ, ಯಜಮಾನ್ರೆ ನಿಮ್ಮನ್ನ ನನ್ ಮಗಳು ಶ್ರಾವಣಿ ಚಿನ್ನದಂತವಳು ಅಂತ ಹಾಡ್ ಹೊಗಳ್ತಾರೆ. ಬೋನಸ್ ವಿಷಯದಲ್ಲಿ ನಿಮ್ ಮಾತನ್ನ ಒಪ್ಕೊಂಡು ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರು. ನಿನ್ನೆ ಆಗ್ತಿದ್ರೆ ಅವಮಾನ ತಪ್ಪಿಸಿ ನೀವು ಮಾತಾಡಿದ್ದಕ್ಕೆ ನಿಮ್ಮನ್ನ ಅಪ್ಕೊಂಡು ನಿಮ್ ಹಣೆಗೆ ಒಂದು ಮುಚ್ಚಿಕೊಟ್ರೆ ಕೊಡ್ಬೋದು ಮೇಡಮ್. ಸುಬ್ಬು, ಹಾಗೇನಾದ್ರೂ ಆಗ್ಬಿಟ್ಟೆ ನಿನ್ ಹೆಸರಲ್ಲಿ ಅಭಿಮಾನಿ ಸಂಘನೆ ಕಟ್ಬಿಡ್ತೀನಿ ಕಣೋ. ಅಯ್ಯೋ ಮೇಡಮ್, ನೀವ್ ಒಳ್ಳೆ. ಸರಿ ಸರಿ, ಈಗ ನನಗೆ ಟೈಮ್ ಇಲ್ಲ, ನಿನ್ನೆ ನಡೆದಿದ್ದ ಪ್ರೋಗ್ರಾಮ್ ನ ಸೇವ್ ಮಾಡ್ಕೊಂಡು ಅದ್ರಲ್ಲಿ ಒಳ್ಳೊಳ್ಳೆ ಫೋಟೋಸ್ ತೆಗೆದು ಅದನ್ನ ಪ್ರಿಂಟ್ ಕೊಡ್ಬೇಕು. ನಾನ್ ಆಮೇಲೆ ಮಾತಾಡ್ತೀನಿ ನನ್ನ ಹತ್ರ. ಸರಿ ಮೇಡಮ್. ಸುಬ್ಬು ಸುಬ್ಬು, ಒಂದೇ ನಿಮಿಷ. ಹೇಳಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಬಾಯ್ ಮೇಡಮ್. ಬಾಯ್ ಬಾಯ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.